ಹಾಯ್ ಫ್ರೆಂಡ್ಸ್, ದೇಶದಲ್ಲಿ ಐಎಎಸ್ ಅಧಿಕಾರಿಗಳು ತುಂಬಾ ಜನ ಇದ್ದಾರೆ, ಆದ್ರೆ ಜನರ ನಡುವೆ ಫೇಮಸ್ ಆಗೋರು ಕೆಲವರು ಮಾತ್ರ. ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮದೇ ಟ್ರೆಂಡ್ ಸೆಟ್ ಮಾಡಿರೋ ಕೆಲವೊಂದು ಲೇಡಿ ಐಎಎಸ್ ಅಧಿಕಾರಿಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ. ಇವರಲ್ಲಿ ಕೆಲವರು ಚಿಕ್ಕ ವಯಸ್ಸಿಗೆ ಯುಪಿಎಸ್ಸಿ ಕ್ಲಿಯರ್ ಮಾಡಿದ್ದಾರೆ, ಇನ್ನು ಕೆಲವರು ತಮ್ಮದೇ ಆದ ಕೆಲಸದಿಂದ ಜನರ ನಡುವೆ ಸ್ಥಾನ ಪಡೆದಿದ್ದಾರೆ, ಸಮಾಜ ತಮ್ಮತ್ತ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಈ ವಿಡಿಯೋ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಪರಿ ಬಿಷ್ಣೋಯಿ ಇವರು ರಾಜಸ್ಥಾನದ ಅಜ್ಮೇರ್ ಮೂಲದವರು. 2019ರ ಯುಪಿಎಸ್ಸಿ ಪರೀಕ್ಷೆಯಲ್ಲಿ 3ನೇ ರ್ಯಾಂಕ್ ಪಡ್ಕೊಂಡಿದ್ರು. ದೆಹಲಿ ಯೂನಿವರ್ಸಿಟಿಯಲ್ಲಿ ಓದಿದ ಇವರು ಆಗಲೇ ಯುಪಿಎಸ್ಸಿಗೆ ಸಿದ್ಧತೆ ನಡೆಸ್ತಿದ್ರು. ಇವರಿಗೆ ಇವರ ತಾಯಿಯೇ ರೋಲ್ ಮಾಡೆಲ್. ಯಾಕಂದ್ರೆ ಇವರ ತಾಯಿ ಸುಶೀಲಾ ರಾಜಸ್ಥಾನದ ಅಜ್ಮೀರದಲ್ಲಿ ಠಾಣಾಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ. ತನ್ನ ತಾಯಿಯ ಪ್ರಾಮಾಣಿಕತೆಯ ಕೆಲಸ ನೋಡಿಯೇ ಪರಿ ಬಿಷ್ಣೋಯಿ ಪ್ರೇರೇಪಿತರಾಗಿದ್ರು. ಐಎಎಸ್ ಅಧಿಕಾರಿಯಾಗೋ ಕನಸು ಕಂಡಿದ್ರು, ಅದನ್ನು ಸಾಧಿಸಿದ್ರು ಕೂಡ. ಸೋಷಿಯಲ್ ಮೀಡಿಯಾದಲ್ಲಿ ಇವರು ದೊಡ್ಡ ಮಟ್ಟದಲ್ಲಿ ಫ್ಯಾನ್ಸ್ ಹೊಂದಿದ್ದಾರೆ. ಸದ್ಯ ಇವರು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಇಂಧನ ಇಲಾಖೆಯಲ್ಲಿ ಸಹಾಯಕ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದಾರೆ. ರಿಯಾ ಡಾಬಿ 2020ರ ಯುಪಿಎಸ್ಸಿಯಲ್ಲಿ 15ನೇ ರ್ಯಾಂಕ್ ಪಡ್ಕೊಂಡಿದ್ರು. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಹುಟ್ಟಿದ ಇವರು ದೆಹಲಿಯಲ್ಲಿ ಶಿಕ್ಷಣ ಪಡೆದ್ರು. ಇವರ ಯುಪಿಎಸ್ಸಿ ಕನಸಿಗೆ ನೀರೆರೆದು ಪೋಷಿಸಿದ್ದು ಇವರ ಅಕ್ಕ ಟೀನಾ ಡಾಬಿ. ಅಂದ ಹಾಗೆ ಈ ಟೀನಾ ಡಾಬಿನೂ ಏನ್ ಕಮ್ಮಿ ಇಲ್ಲ. ಇವರು 2016ರಲ್ಲಿ ಯುಪಿಎಸ್ಸಿ ಟಾಪರ್ ಆಗಿದ್ರು. ಇವರು ದಿನಕ್ಕೆ 10 ಗಂಟೆಗಳ ಕಾಲ ಓದಿ ಇವತ್ತು ಈ ಸ್ಥಾನಕ್ಕೆ ಏರಿದ್ದಾರೆ. ರಿಯಾ ಡಾಬಿ ಸದ್ಯ ರಾಜಸ್ಥಾನದ ಅಲ್ವಾರ್ನಲ್ಲಿ ಅಡಿಷನಲ್ ಸಿಟಿ ಮ್ಯಾಜಿಸ್ಟ್ರೇಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಟೀನಾ ಡಾಬಿ, ಎಸ್, ಇವರು ರಿಯಾ ಡಾಬಿಯ ಅಕ್ಕ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಇವರು ಜನಿಸಿದ್ರು. ನಾವು ಆಗಲೇ ಹೇಳಿದಂತೆ ಇವರು 2016ರ ಯುಪಿಎಸ್ಸಿ ಟಾಪರ್ ಆಗಿದ್ರು. ಇವರು ತಮ್ಮ ಪೋಸ್ಟಿಂಗ್ ಹರಿಯಾಣ ಆಯ್ಕೆ ಮಾಡಿಕೊಂಡಿದ್ರು. ಯಾಕಂದ್ರೆ ಹರಿಯಾಣದಲ್ಲಿ ಲಿಂಗಭೇದ ತುಂಬ ಇದೆ, ಹೀಗಾಗಿ ಅಲ್ಲಿಗೆ ಪೋಸ್ಟಿಂಗ್ ಹಾಕಿಸಿಕೊಂಡಿರೋದಾಗಿಯೂ ಹೇಳಿದ್ರು. ಇವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆಕ್ಟಿವ್ ಆಗಿದ್ದು ದೊಡ್ಡ ಫ್ಯಾನ್ ಬೇಸ್ ಹೊಂದಿದ್ದಾರೆ. ಇನ್ಸ್ಟಾಗ್ರಾಮ್ ಒಂದರಲ್ಲೇ ಬರೋಬ್ಬರಿ 16 ಲಕ್ಷ ಜನ ಇವರನ್ನು ಫಾಲೋ ಮಾಡ್ತಾರೆ. ಸದ್ಯ ಇವರು ರಾಜಸ್ಥಾನದ ಜೈಸಲ್ಮೇರ್ನ ಡಿಸಿ ಆಗಿ ಕೆಲಸ ಮಾಡ್ತಿದ್ದಾರೆ. ತನು ಜೈನ್, ಉತ್ತರ ಪ್ರದೇಶದಲ್ಲಿರೋ ತನು ಜೈನ್ ಕತೆ ಎಲ್ಲರಿಗೂ ಪ್ರೇರಣೆ ನೀಡುವಂಥದ್ದು. ಕೆಲಸ ಕೇವಲ ದುಡ್ಡು ಮಾಡೋಕೆ ಇರೋದಲ್ಲ, ಅದರಿಂದ ಮನಸ್ಸಿಗೂ ಶಾಂತಿ ಸಿಗಬೇಕು ಅನ್ನೋದಕ್ಕೆ ಇವರು ಬೆಸ್ಟ್ ಎಕ್ಸಾಂಪಲ್. ಇವರು ವೈದ್ಯರಾಗಿದ್ರು, ಆದ್ರೆ ಇವರಿಗೆ ಐಎಎಸ್ ಅಧಿಕಾರಿಯಾಗೋ ಕನಸು ಇತ್ತು, ಹೀಗಾಗಿ ವೈದ್ಯ ವೃತ್ತಿಗೆ ಗುಡ್ ಬೈ ಹೇಳಿದ್ರು. 2014ರಲ್ಲಿ ಇಡೀ ದೇಶದಲ್ಲಿ ಯುಪಿಎಸ್ಸಿ ಟಾಪರ್ ಆಗಿ ಹೊರಹೊಮ್ಮಿದ್ರು. ಇವರು ಡಾಕ್ಟರ್ ಆಗಿದ್ರಿಂದ ಸದ್ಯ ಡಿಆರ್ಡಿಒದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇವರು ತಮ್ಮ ಸರಳತೆಯಿಂದ ಹೆಸರುವಾಸಿಯಾಗಿದ್ದು ಯುಪಿಎಸ್ಸಿ ಕನಸು ಕಾಣೋ ಅದೆಷ್ಟೋ ಜನರ ಹೃದಯ ಗೆದ್ದಿದ್ದಾರೆ. ಇವರು ರಕ್ಷಣಾ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಸೃಷ್ಟಿ ಜಯಂತ್ ದೇಶ್ಮುಖ್, ಫ್ರೆಂಡ್ಸ್, ಸೃಷ್ಟಿ ಐಎಎಸ್ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ 1995ರ ಮಾರ್ಚ್ 28ರಂದು ಹುಟ್ಟಿದ್ರು. ಇವರ ತಂದೆ ಜಯಂತ್ ದೇಶ್ಮುಖ್ ಇಂಜಿನಿಯರ್ ಆಗಿದ್ದಾರೆ, ತಾಯಿ ಸುನಿತಾ ದೇಶ್ಮುಖ್ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದಾರೆ. 2018ರಲ್ಲಿ ಕೆಮಿಕಲ್ ಇಂಜಿನಿಯರ್ ಡಿಗ್ರಿ ಪಡೆದ ಸೃಷ್ಟಿ ಯುಪಿಎಸ್ಸಿ ಪರೀಕ್ಷೆಗೆ ಸಿದ್ಧತೆ ನಡೆಸಿದ್ರು. ಯಾವುದೇ ಕೋಚಿಂಗ್ ಕ್ಲಾಸ್ ಹೋಗದೆ ಮನೆಯಲ್ಲೇ ಓದಿ ಮೊದಲ ಪ್ರಯತ್ನದಲ್ಲೇ ಯುಪಿಎಸ್ಸಿ ಪಾಸ್ ಮಾಡಿದ್ರು. 2018ರಲ್ಲಿ 5ನೇ ರ್ಯಾಂಕ್ ಪಡೆದು ಹೆಸರು ಮಾಡಿದ್ರು. ಇವರು ಮಂಡ್ಯ ಮೂಲದ ಐಎಎಸ್ ಅಧಿಕಾರಿ ನಾಗಾರ್ಜುನಗೌಡರನ್ನು ಮದುವೆ ಆಗಿದ್ದಾರೆ. ಇವರ ಬಗ್ಗೆ ಸಪರೇಟ್ ವಿಡಿಯೋ ಮಾಡಿದ್ದೀವಿ, ನೀವದನ್ನ ನೋಡಬಹುದು. ಇವರು ಮಧ್ಯಪ್ರದೇಶದ ನರಸಿಂಗ್ಪುರ ಜಿಲ್ಲೆಯಲ್ಲಿ ಉಪವಿಭಾಗಾಧಿಕಾರಿಯಾಗಿ ಕೆಲಸ ಮಾಡ್ತಿದ್ದಾರೆ. ಅಪಾಲ ಮಿಶ್ರಾ ಉತ್ತರಾಖಂಡ್ನ ಡೆಹರಾಡೂನ್ ಮೂಲದ ಇವರು ಚಿಕ್ಕಂದಿನಿಂದಲೂ ಓದಿನಲ್ಲಿ ತುಂಬ ಮುಂದಿದ್ರು. ಡೆಂಟಿಸ್ಟ್ ಡಿಗ್ರಿ ಪಡ್ಕೊಂಡಿದ್ದ ಇವರಿಗೆ ಸಮಾಜ ಸೇವೆ ಮಾಡೋ ಹುಚ್ಚು ತುಂಬ ಇತ್ತು, ಹೀಗಾಗಿ ಮೆಡಿಕಲ್ ಶಿಕ್ಷಣ ಪಡೆದ ಬಳಿಕ ಯುಪಿಎಸ್ಸಿ ಸಿದ್ಧತೆ ಶುರು ಮಾಡಿದ್ರು. 2020ರಲ್ಲಿ ತಮ್ಮ 3ನೇ ಪ್ರಯತ್ನದಲ್ಲಿ ಅಪಾಲ ಮಿಶ್ರಾ ಯುಪಿಎಸ್ಸಿ ಕ್ಲಿಯರ್ ಮಾಡಿದ್ರು, 9ನೇ ರ್ಯಾಂಕ್ ಪಡ್ಕೊಂಡ್ರು. ಇಂಟರ್ವ್ಯೂನಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಮೂಲಕ ಹೊಸ ದಾಖಲೆ ಬರೆದ್ರು. ಇವರು ಇಂಡಿಯನ್ ಫಾರಿನ್ ಸರ್ವಿಸ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಸ್ಮಿತಾ ಸಬರ್ವಾಲ್ ಇವರು ತೆಲಂಗಾಣ ಮೂಲದವರಾಗಿದ್ದು 2001ರಲ್ಲಿ ಐಎಎಸ್ ಪರೀಕ್ಷೆ ಕ್ಲಿಯರ್ ಮಾಡಿದ್ರು. ಆಗ ಅವರಿಗೆ
ಕೇವಲ 22 ವರ್ಷ ವಯಸ್ಸಾಗಿತ್ತು. ಜೊತೆಗೆ 4ನೇ ರ್ಯಾಂಕ್ ಪಡೆದು ಫುಲ್ ಹೆಸರಾಗಿದ್ರು. ಇವರು ತೆಲಂಗಾಣ ಮುಖ್ಯಮಂತ್ರಿ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಈ ಮೂಲಕ ಈ ಹುದ್ದೆಗೆ ನಿಯುಕ್ತಿಗೊಂಡ ಮೊದಲ ಮಹಿಳಾ ಐಎಸ್ ಅಧಿಕಾರಿ ಇವರಾಗಿದ್ದಾರೆ. ಇವರು ತಮ್ಮ ಪ್ರಾಮಾಣಿಕತೆಯಿಂದ ಹೆಸರುವಾಸಿಯಾಗಿದ್ದಾರೆ. ಸ್ತುತಿ ಚರಣ್. ರಾಜಸ್ಥಾನದಲ್ಲಿರೋ ಇವರು 2012ರ ಯುಪಿಎಸ್ಸಿಯಲ್ಲಿ 3ನೇ ರ್ಯಾಂಕ್ ಪಡೆದಿದ್ರು. ದೆಹಲಿಯಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಶಿಕ್ಷಣ ಪಡೆದ ಇವರು ಜೋಧ್ಪುರ ವಿವಿಯಿಂದ ಬಿಎಸ್ಸಿ ಪದವಿ ಪಡೆದಿದ್ದಾರೆ. ಮೊದಲಿಗೆ ಇವರು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ರು. ನಂತರ ಅದರ ನಡುವೆಯೇ ಯುಪಿಎಸ್ಸಿಗೆ ಸಿದ್ಧತೆ ನಡೆಸಿದ್ರು. ಸದ್ಯ ಗುಜರಾತ್ನ ಛೋಟಾ ಉದಯಪುರ ಜಿಲ್ಲೆಯ ಡಿಸಿ ಆಗಿದ್ದಾರೆ. ಸ್ವಾತಿ ಮೀನಾ. ರಾಜಸ್ಥಾನದ ಅಜ್ಮೀರ್ ಮೂಲದ ಸ್ವಾತಿ ಮೀನಾ 2007ರಲ್ಲಿ ಯುಪಿಎಸ್ಸಿ ಕ್ಲಿಯರ್ ಮಾಡಿದ್ರು. 22ನೇ ವಯಸ್ಸಿಗೆ 260ನೇ ರ್ಯಾಂಕ್ ಪಡೆದು ದೇಶಾದ್ಯಂತ ಸುದ್ದಿಯಾಗಿದ್ರು. ಇವರು ತಮ್ಮ ಕೆಲಸಗಳಿಂದ ತುಂಬಾ ಫೇಮಸ್ ಆಗಿದ್ದಾರೆ. ಮಧ್ಯಪ್ರದೇಶದಲ್ಲಿ ಪೋಸ್ಟಿಂಗ್ ಆದ ಇವರು ಅಕ್ರಮ ಗಣಿಗಾರಿಕೆ ವಿರುದ್ಧ ಹೋರಾಡಿದ್ರು. ಈಗ ಮಧ್ಯಪ್ರದೇಶದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಸಿಮಿ ಕಿರಣ್. ಒಡಿಶಾದ ಬಾಲಾಸೋರ್ ಮೂಲದ ಇವರು ಐಐಟಿ ಬಾಂಬೆಯಿಂದ ಶಿಕ್ಷಣ ಪಡೆದಿದ್ರು. ನಂತರ 2019ರ ಯುಪಿಎಸ್ಸಿ ಪರೀಕ್ಷೆಯಲ್ಲಿ 31ನೇ ರ್ಯಾಂಕ್ ಪಡ್ಕೊಂಡ್ರು. 22ನೇ ವಯಸ್ಸಿನಲ್ಲಿ ಈ ಸಾಧನೆ ಮಾಡಿದ್ರು. ಇನ್ನು ಇವರು ಅಸ್ಸಾಂನ ಸೋನಿತ್ಪುರ ಜಿಲ್ಲೆಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸ ಮಾಡ್ತಿದ್ದಾರೆ. ರೋಹಿಣಿ ಸಿಂಧೂರಿ. ಮಹಿಳಾ ಐಎಎಸ್ ಅಧಿಕಾರಿಗಳ ಬಗ್ಗೆ ಮಾತಾಡಿ ರೋಹಿಣಿ ಸಿಂಧೂರಿ ಬಗ್ಗೆ ಮಾತನಾಡದೇ ಇದ್ರೆ ಸರಿಯಾಗಲ್ಲ. ಯಾಕಂದ್ರೆ ಇವರು ರಾಜ್ಯದಲ್ಲಿ ಯಾವ ಮಟ್ಟಿಗೆ ಹೆಸರು ಮಾಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಇವರು ತೆಲಂಗಾಣದ ಹೈದರಾಬಾದ್ನಲ್ಲಿ 1984ರಲ್ಲಿ ಜನಿಸಿದ್ರು. ಇಂಜಿನಿಯರಿಂಗ್ ಶಿಕ್ಷಣ ಪಡೆದ ಇವರು 2009ರ ಯುಪಿಎಸ್ಸಿ ಪರೀಕ್ಷೆಯಲ್ಲಿ 43ನೇ ಸ್ಥಾನ ಪಡೆದ್ರು. ಕರ್ನಾಟಕ ಕೇಡರ್ನ ಅಧಿಕಾರಿಯಾದ ಇವರು ತುಮಕೂರಿನಲ್ಲಿ ಮೊದಲ ಪೋಸ್ಟಿಂಗ್ ಪಡೆದ್ರು. ನಂತರ ರಾಜ್ಯಾದ್ಯಂತ ವಿವಿಧ ಹುದ್ದೆಗಳನ್ನು ನಿಭಾಯಿಸಿದ್ದಾರೆ. ಆಗಾಗ್ಗೆ ಸುದ್ದಿ ಆಗ್ತಾನೂ ಇರ್ತಾರೆ. ಫ್ರೆಂಡ್ಸ್, ಇದು ದೇಶದಲ್ಲಿ ಫುಲ್ ಹೆಸರು ಮಾಡಿರೋ ಕೆಲ ಲೇಡಿ ಐಎಎಸ್ ಅಧಿಕಾರಿಗಳ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಇವರು ಜಸ್ಟ್ ಕೆಲಸ ಮಾತ್ರವಲ್ಲ, ತಮ್ಮ ನಡೆನುಡಿಯಿಂದಲೂ ಜನರ ಪ್ರೀತಿ ಗಳಿಸಿದ್ದಾರೆ, ಅಪಾರ ಫ್ಯಾನ್ಸ್ ಹೊಂದಿದ್ದಾರೆ. ಇವರ ಬಗ್ಗೆ ನಿಮಗೆ ಏನನ್ಸುತ್ತೆ? ಯಾರದ್ದಾದ್ರೂ ಹೆಸರು ಮಿಸ್ ಆಗಿದ್ಯಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.